ಸ್ನೇಹಿತರೆ, ಇದು ಮೊನ್ನೆ ಮಂಜುನಾಥ್ ನಗರದ್ದು. ಇದೆ ಆ ಮರ ನೋಡಿ, ಎಷ್ಟು ಹಸಿರಾಗಿದೆ, ಎಷ್ಟು ದೊಡ್ಡದಾಗಿದೆ. ಈ ಮರ ಸಿಪ್ಪೆ ಸುಲ್ದು 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 ಡ್ಯಾಮೇಜ್ ಆಗಿ ಮಾಡಿದ್ದಾರೆ. ಕಂಬಿ ಬೇರೆ ಹೊಡೆದಿರೋದು. ಇದು ಹೋಲ್ ಆಗಿದೆ, ಒಂದು 2.5 ರಿಂದ 3 ಅಡಿ ಹೈಟಲ್ಲಿ, ಒಂದು 1/2 ಅಡಿ. ಈಗ ಇದಕ್ಕೆ ಬೆಲ್ಲ, ಉಪ್ಪು, ಶುಂಠಿ, ಅರಿಶಿನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ನೋಡೋಣ, ಅದು ಪಾತಿ ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಮೆಂಟ್ ಎಲ್ಲ ತೆಗೆದು ಹೇಳಿ ಮೇಡಮ್. ಸರ್, ಅದು ಫುಲ್ಲು ನಾವು ಇದು ಮಾಡಿಸ್ತೀವಿ, ತೊಂದರೆ ಆಗ್ತಾರೆ ನಾವು ಮಾಡಿಸ್ತೀವಿ. ಓಕೆನಾ? ಎಲ್ಲರೂ ಒಳ್ಳೇದಾಗಬೇಕು ನಮ್ಮ ಜನಕ್ಕೆ. ಓಕೆನಾ? ಪಾತಿ ಮಾಡಿಸ್ತೀರಾ? 100% ಮಾಡಿಸ್ತೀವಿ. ಆ ಮರದ ಜವಾಬ್ದಾರಿ ನೀವೇ ತಗೋಬೇಕು. ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ನಿಮ್ಮ ಹೆಸರು? ನಮಸ್ತೆ ಗೆಳೆಯರೇ. ಕರ್ನಾಟಕದ ವೃಕ್ಷ ರಕ್ಷಕರಿಗೆಲ್ಲ ನಮೋ ನಮಃ. ನಿಮಗೆ ಈ ವೃಕ್ಷ ಅಪಾಯದಲ್ಲಿರುವುದನ್ನು ಹಾಕಿದ್ರ ಫಲ, ಇವತ್ತು ವೃಕ್ಷ ರಕ್ಷಕ ಗಿರೀಶ್ ಎನ್ನುವ ವ್ಯಕ್ತಿ ಅಲ್ಲಿ ಹೋಗಿ ಈ ವೃಕ್ಷವನ್ನು ಕಾಪಾಡಿದ್ದಾರೆ. ಹೇಗೆ ಕಾಪಾಡಿದ್ರು ಅನ್ನುವುದನ್ನ ಈ ವಿಡಿಯೋ ಹೇಳುತ್ತೆ. ಮತ್ತೆ ಈ ಮರದಲ್ಲಿ ಒಂದು ಪೊಟ್ರೆ ಆಗಿದೆ. ಆ ಪೊಟ್ರೆ ಇಂದ ಜನ ಅನ್ಕೋತಾರೆ ಈ ಮರ ಬೀಳತ್ತೆ ಅಂತ. ಅದು ಸುಳ್ಳು. ಇದು 4, ನಿಮಗೆ ಮೊದಲೇ ಹೇಳ್ಕೊಟ್ಟಿದ್ದೀನಿ, 4 ವಿಧವಾದ ಮರಗಳು: ಬಾಹ್ಯಸತ್ವ, ಅಂತಃಸತ್ವ, ಸರ್ವಸತ್ವ, ನಿಸ್ಸತ್ವ ಅಂತ. ಈ ಮರ ಬಾಹ್ಯಸತ್ವ ಮರ. ಈ ಮರದ ಒಳಗಡೆ ಫುಲ್ಲು ಹಾಲೋನೇ ಇರುತ್ತೆ, ಟೊಳ್ಳೆ ಇರುತ್ತೆ. ಅದನ್ನ ಮರ ಯಾವಾಗಾದ್ರೂ ಕೊಟ್ರೆ ಬಿಟ್ಕೊಡತ್ತೆ ಪ್ರಾಣಿಗಳಿಗೆ. ಮತ್ತೆ ಈ ಕೆಲವು ಮರಕುಟುಕಗಳಿಂದ ಓಪನ್ ಆಗತ್ತೆ, ಅದರಿಂದ ಮರಕ್ಕೆ ಬೆನಿಫಿಟೇ ಇರುತ್ತೆ. ಏನಂದ್ರೆ ಅದರಲ್ಲಿ ಹಕ್ಕಿಗಳು ಸೇರ್ಕೊಳ್ಳುತ್ತೆ, ಪಿಕ್ಕಗಳು ಹಾಕತ್ತೆ, ಅದರಲ್ಲಿ ಇವರಿಗೆ ಅನೇಕ ಇನಾರ್ಗಾನಿಕ್ ಸಾಲ್ಟ್ಸ್ ಸಿಗುತ್ತೆ ಬೆಳೆಯೋದಕ್ಕೆ. ಅದು ಪ್ರಕೃತಿಯ ಒಳಗಿನ ಅನುಸಂಧಾನ. ಹಾಗಾಗಿ ಪಟ್ರೆ ಇರುವ ಮರಗಳನ್ನ ಸತ್ತೋಗಿದೆ ಅಂತ ಭಾವಿಸಬೇಡಿ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಇನ್ಫ್ಯಾಕ್ಟ್ ಬೇಲೂರು ಸ್ತಂಭವನ್ನ ಸ್ಥಾಪಿಸಬೇಕು ಅಂದ್ರೆ ಒಂದೇ ಕಡೆ ನಿಲ್ಲೋ ತರ ಮಾಡಿದ್ರು. 4 ತಳದಲ್ಲಿ ನಿಲ್ಲದೆ ಆ ಧ್ವಜಸ್ತಂಭ ಒಂದೇ ಕಡೆ ನಿಲ್ಲೋ ಅಂತ ಮಾಡೋದಕ್ಕೂ ಇಂತಹ ಮರಗಳೇ ಅವರಿಗೆ ಉದಾಹರಣೆಯಾಗಿ ಕಂಡಿದ್ದು. ಯಾಕಂದ್ರೆ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಕಚ್ಕೊಂಡ್ರು ಮರ ಯಾವತ್ತೂ ಬೀಳೋದಿಲ್ಲ. ಅದರ ಸ್ಟ್ರೆಂತ್ ನ ನೀವು ಬಾಹ್ಯಸತ್ವ ಮರಗಳ ಬಾಹ್ಯ ಸ್ಟ್ರೆಂತ್ ಇದೆಯಲ್ಲ, ಕಬ್ಬಿಣಕ್ಕಿಂತ ಸ್ಟ್ರಾಂಗ್ ಇರುತ್ತೆ. ತೆಂಗು, ಅಡಿಕೆ ಕೂಡ ಇದೇ ಗುಂಪಿಗೆ ಸೇರುತ್ತೆ. ಈ ಬಾಹ್ಯಸತ್ವ ಮರಗಳನ್ನ ನೀವು ನೋಡಿದಾಗ ಭಯ ಬೀಳ್ಬೇಡಿ. ಆ ಪೊಟ್ರೇನೆ ಅವ್ರಿಗೆ ಉಸಿರಾಟಕ್ಕೆ ಹೆಲ್ಪ್ ಮಾಡುತ್ತೆ. ಮರಗಳು ಕೂಡ ಪ್ರಾಣವಾಯು, ಆಮ್ಲಜನಕವನ್ನ ಉಸಿರಾಡುತ್ತೆ, ಆಕ್ಸಿಜನ್ ಅನ್ನೋದು ನೀವೆಲ್ಲ ಮರಿಬೇಡಿ. ಅದು ಉಸಿರಾಟಕ್ಕೆ ಆಕ್ಸಿಜನ್ನೇ ಬಳಸುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಪಾಕ ಮಾಡೋದಕ್ಕೆ ಇದು ಆಮ್ಲಜನಕ ಬಿಡುಗಡೆ ಮಾಡಿ ಇಂಗಾಲದ ಡೈಆಕ್ಸೈಡ್ ತಗೊಳತ್ತೆ. ಇವೆಲ್ಲ ತಿಳಿದಿದ್ರೆ ನೀವು ಯಾವತ್ತೂ ವೃಕ್ಷಗಳಿಗೆ ಹಾನಿ ಆಗೋಕ್ ಬಿಡೋದಿಲ್ಲ. ಧನ್ಯವಾದ. ಅಹೋರಾತ್ರ.